ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಗ್ಗದ ಸಂಖ್ಯೆ 503. ಜೀವಸತ್ವದ ಪಾರ ಭಂಡಾರ ಹೊಂದಿಹುದು ಸಾವಕಾರಣ ದೃಷ್ಟನ್ನದ ನಾಡುತಿಹನು ಅವಶ್ಯಕದ ಕಡವನವ ನೀವುದುಂಟಂತೆ ನಾ ಒಲಿಪುದೆಂತವನ ಮಂಕುತಿಮ್ಮ. ಮಾನ್ಯ ಡಿ ವಿ ಜಿಯವರು ಈ ಕಗ್ಗದಲ್ಲಿ ಭಗವಂತನ ಅಪಾರ ಕರುಣೆಯ ಬಗ್ಗೆ ಒಂದಿಷ್ಟು ಮಾತನ್ನು ಆಡಿದ್ದಾರೆ. ಅವರು ಹೇಳ್ತಾರೆ, ಈ ಜೀವಕೋಟಿ ಏನಿದೆ ನಮ್ಮ ಸೃಷ್ಟಿಯಲ್ಲಿ ಎಲ್ಲವುದನ್ನು ಕೂಡ ತುಂಬ ಸತ್ವವನ್ನು ತುಂಬಿ ಕಳಿಸಿದ್ದಾನೆ ಆ ಭಗವಂತ. ಯಾಕಂದರೆ ಅವನು ಸತ್ವದ ಭಂಡಾರವನ್ನೇ ಹೊಂದಿರುವಂತಹವನು, ಬಹಳ ಸಾಹುಕಾರ ಅವನು. ನಾವೆಲ್ಲರೂ ಕೂಡ ಏನನ್ನೂ ಕೇಳದೆಯೇ ಎಲ್ಲವನ್ನು ಪಡೆದು ಬಂದವರು. ನೋಡಿ, ಹುಟ್ಟುತ್ತಿದ್ದ ಹಾಗೆ ನಮಗೆ ಬೇಕಾದಂಥ ಎಲ್ಲ ಅಂಗಾಂಗಗಳನ್ನು ಅವನು ಕೊಟ್ಟು ಕಳಿಸ್ತಾನೆ. ಮನಸ್ಸು ಬುದ್ಧಿಗಳನ್ನು ಕೂಡ ಇಡ್ತಾನೆ. ಜೊತೆಗೆ ನಮ್ಮ ಬದುಕಿಗೆ ಬೇಕಾದಂಥ ಅನ್ನ, ನೀರು, ವಾಯು ಎಲ್ಲವನ್ನು ಮುಕ್ತವಾಗಿ ನಮಗೆ ಕಳಿಸ್ಕೊಡ್ತಾನೆ. ಆದರೆ ನಾವೇನು ಮಾಡ್ತೀವಿ, ಇದನ್ನು ಸರಿಯಾಗಿ ಕಾಪಿಟ್ಟುಕೊಳ್ದಲೇ ಹಾಳು ಮಾಡಿಕೊಳ್ತಾ ಬೆಳೆದ ನಂತರ ಮತ್ತೆ ದೇವರನ್ನು ಬೇಡೋದಕ್ಕೆ ಶುರು ಮಾಡ್ತೀವಿ. ಆದರೆ ಭಗವಂತ ನಿಜಕ್ಕೂ ಉದಾರಿ. ಅವನು ಹೇಳ್ತಾನೆ, ಅವಶ್ಯಕದ ಕಡವನವ ನೀವುದುಂಟಂತೆ. ಕಡ ಅಂದರೆ ಸಾಲ, ಕಡವನು ಅವನು ಈವುದುಂಟಂತೆ. ಕಡವನ ಅವನು ಕೊಡ್ತಾನೆ ಸಾಲನ, ಆದರೆ ಬಡ್ಡಿ ಸಮೇತ ತೀರಿಸಬೇಕಾಗತ್ತೆ. ನಮಗೆ ಗೊತ್ತಿದೆ ಅಲ್ವಾ, ಸಾಲವನು ಕೊಂಬಾಗ ಹಾಲೋಗರುಂಬಂತೆ, ಸಾಲಿಗನು ಕೊಂಡು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ. ಆದಷ್ಟು ನಾವು ಸಾಲ ಕೇಳಬಾರ್ದು. ಕೊಟ್ಟಿರುವುದನ್ನು ಉಳಿಸ್ಕೊಳ್ತಾ ಬೆಳೆಸ್ಕೊಳ್ತಾ ಮತ್ತೆ ಬದುಕಿಗೆ ನಾವು ಅದನ್ನು ಕೊಡ್ತಾ ಹೋಗಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದಂತೆ ನಮ್ಮ ಬದುಕಿರಬೇಕು. ಜಾನ್ ಎಫ್ ಕೆನ್ನಡಿಯವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳಿರೋದನ್ನು ನಮಗೆ ಗೊತ್ತಿದೆ ಅದು. ಹಿ ಸೇಸ್, ಆಸ್ಕ್ ನಾಟ್ ವಾಟ್ ಯುವರ್ ಕಂಟ್ರಿ ಕ್ಯಾನ್ ಡೂ ಫಾರ್ ಯು, ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಕಂಟ್ರಿ. ಅಂದರೆ ನೀನು ದೇಶ ನಿನಗಾಗಿ ಏನು ಮಾಡಿದೆ ಅಂತ ಕೇಳಬೇಡ, ನೀನು ದೇಶಕ್ಕಾಗಿ ಏನು ಮಾಡಿದೆ ಅಂತ ಕೇಳು ಅಂತ ಅಲ್ವಾ. ಭಗವಂತ ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ, ನಾವು ಕೂಡ ಭಗವಂತನನ್ನ ಮತ್ತೆ ಕೊಡು 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 ಅಂತ ಕೇಳ್ದಲೇ ಕೊಟ್ಟಿರೋದನ್ನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡು ಬದುಕನ್ನು ಸಾರ್ಥಕ ಪಡಿಸ್ಕೊಳ್ತಾ ನಾವು ಬದುಕಿಗೆ ಏನನ್ನ ಕೊಡಬೇಕು, ಕೊಟ್ಟಿದ್ದೀವಿ ಅಂತ ಆಲೋಚಿಸಬೇಕು ಅಂತ ಮಾನ್ಯ ಡಿ ವಿ ಜಿಯವರು ನಮ್ಮನ್ನೆಲ್ಲ ಹೊಸ ತರಹದ ವಿಚಾರಕ್ಕೆ ಒಳಪಡಿಸುತ್ತಾ ಇದ್ದಾರೆ. ನಮಸ್ಕಾರಗಳು.